ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ಗಣಕೆ ಸೊಪ್ಪಿನ ಪಲ್ಯನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆ ಮಾಡಿರೋ ಗಣಕೆ ಸೊಪ್ಪಿನ ಪಲ್ಯ. ಇಲ್ಲಿ ನಮ್ಮಮ್ಮ ಶೋಭಮ್ಮ ಅವರು ಎಲ್ಲರಿಗೆ ಇಷ್ಟ ಇದ್ದರು ಕುಡಿದ್ಬಿಟ್ಟು ಇವಾಗ ಪಲ್ಯ ಮಾಡೋಕ್ಕೆ ಹೋಗಬೇಕು. ಮೊದಲಿಗೆ ಗಣಕೆ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಇವಾಗ ಅದನ್ನು ಕಟ್ ಮಾಡಿಟ್ಕೋಬೇಕು. ಒಂದು ಮೂರು ಈರುಳ್ಳಿನ ಹಾಕೋಬೇಕಾಗುತ್ತೆ ಫ್ರೈ ಮಾಡೋಕ್ಕೆ. ಎರಡು ಮೆಣಸಿನ್ಕಾಯಿ, ಇದರಲ್ಲಿ ಸಾಂಬಾರು ಕೂಡ ಮಾಡ್ಬೋದು. ಒಂದು ಕಾಳಂಗ ಬೇಯಿಸ್ಕೊಂಡು ಕಲಸ್ಕೋಬೇಕು. ಇದನ್ನು ಫಸ್ಟ್ ಬೇಯಿಸೋದು. ಬೇಯಿಸಂಗೆ ಇಲ್ವಾ? ಹಾಕಂಗೆ ಇಲ್ಲ. ಸರಿ, ಒಣಮೆಣಸಿನ್ಕಾಯಿ, ಈರುಳ್ಳಿ ಸಣ್ಣದಾಗಿಷ್ಟು ಹಚ್ಚಿಟ್ಕೊಂಡಿದ್ವಿ. ಈಗ ಆಲೂಗೆಡ್ಡೆನ ಸಿಪ್ಪೆ ತೆಗೆದುಕೊಂಡು ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ಆಲೂಗೆಡ್ಡೆ ಇದೆಯಲ್ಲ, ಆಲೂಗೆಡ್ಡೆನ ನಾವು ಇವಾಗ ಬೇಯಕ್ಕೆ ಇಟ್ಕೋತಾ ಇದ್ದೀವಿ. ಆಲೂಗೆಡ್ಡೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಆಮೇಲೆ ಇಲ್ಲಿ ಗಣಕೆ ಸೊಪ್ಪು ತೊಳೆದಿಟ್ಕೊಂಡಿದ್ದೀವಿ. ಇವಾಗ ಎಣ್ಣೆ ಕಾಯಕ್ಕೆ ಹಾಕಿದ್ದಾರೆ. ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದು. ಈಗ ಸೊಪ್ಪನ್ನ ತೊಳೆದಿಟ್ಕೊಂಡಿರೋದು. ಈ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದಾರೆ ನೋಡಿ. ಅದಾದಮೇಲೆ ಮತ್ತೆ ಕರಿಬೇವಿನ ಸಾಸಿವೆ, ಕರಿಬೇವಿನ ಸಾಸಿವೆ, ಸೊಪ್ಪು ಮತ್ತೆ ಸ್ಮ್ಯಾಶ್ ಮಾಡೋದು ಇಟ್ಕೊಂಡಿರೋ ಪಚಾರಿ ಇಷ್ಟನ್ನು ಇವಾಗ ಆ್ಯಡ್ ಮಾಡಬೇಕು. ಸಾಸಿವೆ ಹಾಕೊಂಡು ಇವಾಗ ಕರಿಬೇವಿನ ಎಲೆ, ಒಣಮೆಣಸಿನ್ಕಾಯಿ, ಈರುಳ್ಳಿನೆಲ್ಲ ಫ್ರೈ ಮಾಡ್ಕೋಬೇಕು. ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಪುಡಿ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಒಂದು ಅರ್ಧ ಸ್ಪೂನ್ ಅಷ್ಟು ಪುಡಿ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೇನೆ. ಇವಾಗ ಗಣಕೆ ಸೊಪ್ಪಿದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೋತೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿದಾಗ ಫ್ರೈ ಆಗಿ ಸೊಪ್ಪು ಚೆನ್ನಾಗಿ ಕಡಿಮೆ ಆಗ್ತಾಯಿದೆ. ಈ ಸೊಪ್ಪು ತಿಂದರೆ ಏನು ಉಪಯೋಗ ಆಗುತ್ತೆ ಅಮ್ಮ? ಎಲ್ಲಕ್ಕೂ ಮೈಗೆ ಒಳ್ಳೇದಲ್ಲ. ಅಂತ ಬಾಯಿಂತಿದ್ರೆ ಕಾಯಿಲ್ದಂತೆ ಎಲ್ಲರಿಗೂ, ಪ್ರತಿ ಒಂದು ಕಾಯಿದಕ್ಕೂ ಆರೋಗ್ಯಕ್ಕೆ ಒಳ್ಳೇದು. ಈ ಗಣಕೆ ಸೊಪ್ಪು, ಗಣಕೆ ಸೊಪ್ಪು ಒಳ್ಳೇದಾ? ಒಳ್ಳೇದು. ಬರೀ ಗಣಕೆ ಸೊಪ್ಪು ಮಾಡ್ಬೋದು, ಅದನ್ನ ತಿನ್ನಕ್ ಆಗಲ್ಲ ಅನ್ನೋರು ಈ ಕಾಳಂಗ ಹಾಕಬಹುದು. ಇಲ್ಲ, ಈ ತರನೇ ಇದನ್ನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀರಾ? ಸ್ವಲ್ಪ ಕಹಿ ಅಂಶ ಇರುತ್ತಲ್ಲ, ಇಷ್ಟ ಆಗಲ್ಲ ಅಂದ್ಬಿಟ್ಟು ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀರಲ್ವ? ಕಾಯಿ ತುರಿ ಹಾಕಬಹುದು ಬೇಕಾದ್ರೆ. ಕಾಯಿ ತುರಿ ಹಾಕೋದಕ್ಕೆ ಹಿಂಗೇನು ತಿನ್ಬಹುದು, ಚೆನ್ನಾಗಿರುತ್ತೆ. ಸಿಂಪಲ್ ರೆಸಿಪಿ, ಮಾತ್ರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಾರಕ್ಕೊಂದ್ಸಲನಾರು ಗಣಕೆ ಸೊಪ್ಪಿನ ಸಾಂಬಾರು ಮತ್ತು ಅದು ಗಣಕೆ ಸೊಪ್ಪಿನ ಬಜ್ಜಿ ಅಂತ ಕೂಡ ಹೇಳ್ತಾರೆ. ಅದನ್ನು ನಾನು ಇನ್ನೊಂದು ಸಲ ಬೇಕಾದ್ರೆ ಶೇರ್ ಮಾಡ್ತೀನಿ ಅಮ್ಮನ ಹತ್ರನೇ ಮಾಡಿಸಿ. ಇವಾಗ ಈಗ ಸದ್ಯಕ್ಕೆ ಪಲ್ಯ ಮಾಡಿದ್ದಾರೆ.
ಇದಂತೂ ಬೇಕಾದ್ರೆ ನೀವು ಚಪಾತಿಗೂ ಬೇಕಾದ್ರೆ ತಿನ್ಬೇಕಲ್ಲ, ಚಪಾತಿ ಜೊತೆಗೆ ಮುದ್ದೆ ಸಾಂಬಾರ್ ಮಾಡ್ಕೊಂಡು, ಇದು ಸ್ವಲ್ಪ ಜಾಸ್ತಿ ಸೊಪ್ಪಿದ್ರೆ ಏನ್ ಮಾಡ್ಬೋದು, ಇದರಲ್ಲಿ ಸಾಂಬಾರ್ ಕೂಡ ಮಾಡ್ಬೋದು. ಸಾಂಬಾರ್ ಮಾಡಿ ಇದ್ರ ಜೊತೆಗೆ ಸ್ವಲ್ಪ ಫ್ರೈ ಮಾಡಿದ್ರೆ ಅದನ್ನ ನೆಂಚ್ಕೊಳಕ್ಕೂ ತಿನ್ಬೋದು. ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಬೇಕಾದ್ರೆ ಇದು ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಬಾಣಂತಿಯರಿಗೆ ಮತ್ತೆ ವಯಸ್ಸಾದವ್ರಿಗೆ ತುಂಬಾ ಒಳ್ಳೆಯದು. ನಾರ್ಮಲ್ ಮನುಷ್ಯರು ಕೂಡ ಇದನ್ನ ತಿನ್ಬೋದು. ನಾರ್ಮಲ್ ಪರ್ಸನ್ ಅಂದ್ರೆ ವಯಸ್ಸಾದವರು ಅಂತ ಏನಲ್ಲ, ಎಲ್ಲರೂ ಇದನ್ನ ತಿನ್ಬೋದು. ಒಳ್ಳೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೆಸಿಪಿ, ಈ ಗಣಕೆ ಸೊಪ್ಪಿನ ಪಜ್ಜಿ. ಇದು ಅಮ್ಮ ಊರಿಂದ, ಸಾರಿ, ಗಣಕೆ ಸೊಪ್ಪಿನ ಪಲ್ಯ. ಇದನ್ನ ಅಮ್ಮ ಊರಿಂದ ತಗೊಂಡ್ ಬಂದಿದ್ರು. ಅದಕ್ಕೆ ಅಮ್ಮನ ಹತ್ರನೇ ಇದನ್ನ ರೆಸಿಪಿನ ಶೇರ್ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ ಅಮ್ಮನ ಕೈ ರುಚಿ ನೋಡಿ. ಇವಾಗ ರೆಡಿ ಆಯ್ತು ಗಣಕೆ ಸೊಪ್ಪಿನ ಪಲ್ಯ, ರೆಡಿ ಆಗಿದೆ ನೋಡಿ. ಇಷ್ಟೇ ಇದರ ರೆಸಿಪಿ. ಗರಿಗರಿಯಾದ ಅಕ್ಕಿ ರೊಟ್ಟಿ ಜೊತೆಗೆ ಗಣಕೆ ಸೊಪ್ಪಿನ ಪಲ್ಯ ಸವಿಯಲು ಸಿದ್ಧವಾಗಿದೆ. ನಾವು ಇವತ್ತಿನ ವಿಡಿಯೋದಲ್ಲಿ ಗಣಕೆ ಸೊಪ್ಪಿನ ಪಲ್ಯ ಎಲ್ರಿಗೂ ಬಾಣ್ತಿಲಿಂದ ಎಲ್ರಿಗೂ ಆರೋಗ್ಯಕ್ಕೆ ಒಳ್ಳೆಯದು. ಇದರಿಂದ ಎಲ್ಲ ತಾಯಿಗೆ ಮೆದೆಯಾಲಿಗೆ ಅಪ್ಪ ತುಂಬ ಒಳ್ಳೆಯದು. ಮಕ್ಕಳಿಗೆ ಎಲ್ಲರೂ ತಿನ್ಬೋದು, ಎಲ್ಲರೂ ಜಾಸ್ತಿ ಆಗುತ್ತೆ. ಬಾಣಂತಿಯರಿಗೆ ತುಂಬ ಒಳ್ಳೆಯದು, ಎಲ್ರಿಗೂ ಆರೋಗ್ಯಕ್ಕೆ ಅದೊಂದು ಒಳ್ಳೆಯದು. ಇಲ್ಲಿ ಹಳ್ಳಿಯ ಗಣಕೆ ಸೊಪ್ಪಿನ ಪಲ್ಯ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಊಟ ಚಪಾತಿ ರೊಟ್ಟಿ ಎಲ್ಲ ಮುದ್ದೆ ಮಾಡಿ ಎಲ್ಲದಕ್ಕೂ ಒಳ್ಳೆಯದು. ಮುದ್ದೆಗೆ ಸಾಂಬಾರು ಕೂಡ ಮಾಡ್ಬೋದು, ಇದು ತುಂಬ ಚೆನ್ನಾಗಿರುತ್ತೆ. ಇನ್ನೊಂದ್ಸಲ ನಾವು ಸಾಂಬಾರು ಯಾವ ರೀತಿ ಮಾಡೋದು ಈ ಸೊಪ್ಪಿನಿಂದ ಅದನ್ನು ನಾನು ಹೇಳ್ತೀನಿ. ಸೊಸೆ ಸಾಲನ್ನ ಸೊಪ್ಪಕಾಯಿ ಮಾಡಿ ಮತ್ತು ಹೊಸ ಹೊಸ ಅಡುಗೆಗೆ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.